small town where the days are slow. There lives a man, they call him. ಅದಾದ್ಮೇಲೆ ಒಂದ್ ಎರಡು ವರ್ಷ ಕಾಣೆ ಆಗಿದೆ. ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು ಎರಡು ತಿಂಗಳಲ್ಲಿ ಓಟಿಟಿ ರಿಲೀಸ್ ಆಗುತ್ತೆ. ಸೊ ಅವಾಗಲೂ ನನ್ನ ಜೊತೆ ಇದ್ದರು ಕೆವಿಎನ್ ಸರ್, ಇವತ್ತಿಗೂ ಜೊತೆಗಿದ್ದಾರೆ. ಸೊ ಎಲ್ಲಕ್ಕಿನ್ನ ತುಂಬಾ ದೊಡ್ಡ ವಿಷಯ ಏನಂದ್ರೆ, ಒಂದು ಸಿನಿಮಾ ಆದ್ಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ಫೋನ್ ಅಲ್ಲಿ ಮಾತಾಡೋದೇ ದೊಡ್ಡ ವಿಷಯ. ಯಾಕಂದ್ರೆ ಒಬ್ಬರು ಬೈಕೊಂಡು ಅಂಥದ್ರಲ್ಲಿ ನನ್ನ ಎಲ್ಲ ಹೆಣ್ಮಕ್ಕಳು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಬೈಟಲವರು, ಹೆಣ್ಮಕ್ಕಳು, ಕೆವಿಎನ್ ಅವರು ನನಗೆ ಬಂದು ಬ್ಲೆಸ್ ಪಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು. ಹಾಗೆ ರವಿಕುಮಾರ್ ಸರ್ ಅವರು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ. ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಬಾಂಬೆಯಿಂದ ಬಂದಮೇಲೆ ಒಂದು ಎರಡು ಮೂರು ದೊಡ್ಡ ಅಡ್ವಾನ್ಸ್ ಕೊಡಿತ್ತು. ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ. ಈ ಟಿವಿ ರೇಟ್ಸು, ಡಬ್ಬಿಂಗ್ ರೇಟ್ಸು ಅಷ್ಟು ಮಾಡಿದ್ರೆ ಇಷ್ಟು ಇಷ್ಟ ಆಗುತ್ತೆ, ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ವಿಕ್ಕಿ, ನಾನು ನಿಮ್ಗೆ ಗೊತ್ತಿದೆ ಗೆಳೆಯರು, ನಾನು ಒಂದು ಹತ್ತು ವರ್ಷದಿಂದ ಅವನೊಂದು ಇನ್ಸಿಡೆನ್ಸ್ ಏನಿದ್ದ ರಿಯಲ್ ಇನ್ಸಿಡೆನ್ಸ್ ಅದು ತುಂಬ ಕಾಡ್ತಾ ಇತ್ತು. ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಬರೋ ಅಂದರೆ, ಯಾವಾಗ ನೀನು ಯಾವಾಗ ಹೇಳಿದ್ರು ರೆಡಿ ಏನು. ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದರೆ, ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಎರಡು ಧೈರ್ಯ ಇರೋರು ಅಂದರೆ, ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ, ಸಿನಿಮಾ ಅನ್ನೋದು ಇಮೋಷನ್ ವಿಷಯ. ಸೊ ಹಾಗಾಗಿ ಇಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರವರು, ಪ್ರಶಾಂತ್ ಕಲ್ಲೂರವರು ನಮ್ಮ ಜೊತೆಗೆ ನಿಂತರು. ನಾನು ಇರ್ತೀನಿ ಏನಾದರೂ ಮಾಡಿ, ಹೊಸದು ಮಾಡಿ, ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿದ್ದೆ. ಸೊ ಡಿಸ್ಕೋ ಬಂದು ಒಂದು ಒಂದು ಎರಡು ಸಾವಿರದ ಒಂದನೇ ಇಸ್ವಿಲಿ ನಡೆದಂಥ ಇನ್ಸಿಡೆಂಟ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ. ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಹಿಸ್ಟಾರಿಕಲ್ ಲವ್, ಫ್ಯಾಮಿಲಿ ಡ್ರಾಮಾ ಎಲ್ಲ. ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ, ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು. ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನೇನಾದರೂ ಹೊಸದು ಮಾಡಿ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾನೆ, ಆ ಭಾಷೆ ಆಗಿರ್ಬೋದು ಎಲ್ಲದಕ್ಕೂ. ಸೊ ಪ್ರಶಾಂತ್ ಕಲ್ಲೂರವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಇದು ಪ್ರೊಡ್ಯೂಸ್ ಮಾಡ್ತಾರೆ. ಧ್ರುವ ಅಂತ
ಹೊಸ ಇಂಟ್ರೊಡಕ್ಷನ್. ಧ್ರುವನ ನಾನೊಂದು 6 ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ. ಅವರು ಅಲ್ಲಿರೋದು ದೊಡ್ಡ ದೊಡ್ಡ ಮ್ಯೂಸಿಕ್ ದೇವಸ್ಥಾನಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕನ್ನಡದ ಪ್ರತಿಭೆ, ತುಂಬ ಒಳ್ಳೆ ಹೆಚ್ಚುವಂಥ ವ್ಯಕ್ತಿ. ಒಂದೆರಡು ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು. ಸೊ ಓಕೆ, ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ. ಸೊ ಧ್ರುವ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಲಿಲ್ಲ, ಬರೀ ಲಾಂಚ್ ಅಷ್ಟೇ. ಸೊ 100% ಡಿಸ್ಕೋ, ಯಾವುದೇ ನಾರ್ಮಲ್ ಸಿನಿಮಾ ಥರ ಇಲ್ಲದೆ. ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು. 100% ಒಂದು 20-25 ವರ್ಷದಿಂದ ಈ ಜಾನರ್ ಒಂದು ಸಿನಿಮಾ ಬಂದಿತ್ತು. ಅದಾದಮೇಲೆ ಯಾರು ಈ ಅಟೆಂಪ್ಟ್ ಕೈ ಹಾಕಿರಲಿಲ್ಲ. ಸೊ ಅಂಥ ಒಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಬೇಕು. ಮೊದಲಿಂದಲೂ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇವಾಗಲೂ ಆ ಥರ ಜೊತೆಗಿರ್ತೀರ ನಂಬಿದ್ದೀವಿ. ಅಂದ್ರೆ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋ ಕತೆ ಈ ಕತೆ ಎಲ್ಲ ಓಡಾಡುತ್ತೆ. ಸಿಟಿ ಬೆಂಗಳೂರು ಚೆನ್ನೈ ಎಲ್ಲ ಓಡಾಡುತ್ತೆ. ಹೇಳಕ್ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು. ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಯಾಕೆ ಅಂದ್ರೆ ಅದರಲ್ಲಿ ಎಲ್ಲರೂ ಕ್ಲಾರಿಟಿ ಇರುತ್ತೆ. ನೋಡ್ತಾ ಇರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ, ಇಟ್ಸ್ ಅಬೌಟ್ ರೂಮರ್ಸ್. ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಅವ್ರು ಮಾಡ್ತಾರೆ. ಅದ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸ್ತಿದ್ದೀನಿ. ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ. ಅದಾದಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು, ಅವನ ಒರಿಜಿನಲ್ ಹೆಸರೇನು, ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು, ಫಸ್ಟ್ ಲುಕ್ಕು ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್. ಇವತ್ತಿಗೆ ಎಲ್ಲ ಹೇಳ್ತೀನಿ. ಹೀರೋ ಹೆಸರು ಅಲ್ಲ, ಹೀರೋಗೆ ಇಟ್ಟಿರುವಂತ ಡಿಸ್ಕೋ ಡಿಸ್ಕೋ. ಸರ್, ಇವಾಗ ಅದು ಇನೋಗ್ರೇಷನ್ ಮಾಡ್ಬೇಕಾದ್ರೆ ಬಿಜಿಎಂ ಮ್ಯೂಸಿಕ್ ಒಂದು ಬಂತು, ಅದು ಜಾನಪದ ಕಲೆಗೆ ಡಿಸ್ಕೋ ಎಲ್ಲದೂ ಸಮಸ್ಯೆ ಆಗುತ್ತೆ. ಇಲ್ಲ ಮೇಡಮ್, ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಅಲ್ಲಿ ಆ ಮಣ್ಣಲ್ಲೇ ನಡೆಯುವಂತ ಕತೆ. ಅಲ್ಲಿರೋ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವನು ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್. ಬ್ರೆಡ್ ಶರ್ಟ್ ಅಂದ್ರೆ ಇದು ಬೇರೆ ತರ ಬ್ರೆಡ್ ಶರ್ಟ್ ಇರುತ್ತೆ ಈ ಸಿನಿಮಾದಲ್ಲಿ. ನಾವು ಕತ್ತಿ ಯೂಸ್ ಮಾಡಲ್ಲ, ಯಾವುದೋ ಗನ್ ಯೂಸ್ ಮಾಡಲ್ಲ. ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯನ ನಾಲಿಗೆ. ಸೊ ಆ ವೆಪನ್ ಯೂಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸೇರಿರುವ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಸಾಕಷ್ಟು ಕಳೆದ 15 ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಅತ್ಯಂತ ಹಳೆಯ ಗೆಳೆಯ ಅಂದ್ರೆ ನಮ್ಮ ಮನೋರು. ನನಗೆ ಮುಂಚೆ ಚಿತ್ರಗಳಿಂದ ಬಂದಾಗ ಸ್ನೇಹಿತರಲ್ಲೊಬ್ಬರು, ನಮ್ಮ ವೆಂಕಟೇಶ್ ಅವರ ವಾಸು ಸಹ ನನಗೆ ಅವರೇ. ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ. ನಮ್ಮ ಹಳೆಯ ಮಿತ್ರ ಸ್ವಂತ ಮತ್ತೆ ಒಂದ್ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೆರೆಕ್ಟ್ ಮಾಡಿದ, ಇಷ್ಟ ಆಯ್ತು. ಮತ್ತೆ ಫುಲ್ ಫ್ರೆಡ್ಜ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದೆರಡು ಮೂರು ವರ್ಷಗಳಲ್ಲಿ 7-8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಬರಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ನಂತರ ಡಿಸ್ಕೋ ಎರಡೂ ಚಿತ್ರಗಳು ಡೈರೆಕ್ಟ್ ಇರಬೇಕು ಅಂತ. ಅದಾದ ನಂತರ 2025 ವರ್ಷದಲ್ಲಿ 3 ಚಿತ್ರಗಳು ನಮ್ಮದೇ ಟೀಮಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನು ಡೈರೆಕ್ಟ್ ತರ್ತಾ ಇದ್ದೀವಿ. ಈ ದಿವಸ ಕಂಗ್ರ್ಯಾಚುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ. ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣ ಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ KVN ಸರ್ ಅವರಿರ್ಬೋದು, ರವಿ ಸರ್ ಅವರು, ಮಾರುತಿ ಸರ್ ಅವರು, ಜೊತೆಗೆ TX ಮ್ಯಾಕ್ಸ್ನ ದಯಾನಂದ್ ಅವರು, ನಮ್ಮ KPSC ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿ ನಿಂತು ಆಶೀರ್ವದಿಸಿದ್ದಾರೆ. ಜೊತೆಗೆ ಮಾಧ್ಯಮ ಮಿತ್ರರು, ತಾವಿಂದೇ ನಾವೇನೂ ಅಲ್ಲ, ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಚಿತ್ರರಂಗದಲ್ಲಿ 7 ಬೀಳು 7 ಬೀಳು
ಇರೋದೇ ಸಹಜ. ಧೈರ್ಯವಾಗಿ ಮುಂದೋಗ್ಬೇಕು. ನೆಗೆಟಿವ್ಸ್ನ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂಥ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋಲ್ತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗೋದ್ರ ಜೊತೆಗೆ ನಮಗೆ ನಮ್ಮ ಎಲ್ಲ ಚಿತ್ರಗಳು ಈಗ ಡಿಸ್ಕವರ್ ಇರ್ಬೋದು, ಕಂಗ್ರಾಚ್ಯುಲೇಷನ್ ಬ್ರದರ್ ಇರ್ಬೋದು, ಎರಡೂ ಚಿತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಆ ಕಥೆನೇ ನಿಜವಾದ ನಾಯಕ ನಟ ನಾಯಕ ನಟಿ ಆಗಿರೋದು. ನಮ್ಮ ಕಥೆ ಮೇಲೇ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಂಡು ಜೊತೆಗೆ ನಮ್ಮ ಕ್ರಿಯೇಟಿವಿಟ ಸಂತು ಅವ್ರ ಬಗ್ಗೆ ಪಡುವ ನಂಬಿಕೆ ಯಾಕಂದ್ರೆ ಈಗಾಗಲೇ ಇಸ್ ಪ್ರೂವ್ ಪ್ರೂವನ್ಸ್ ಆ ಒಂದು ಇದರಲ್ಲಿ ಮುಂದಿನ ನಡೆಯನ್ನು. ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ 42-43 ನಾಟಕಗಳನ್ನೇ ಏನು ಪ್ರೊಡಕ್ಷನ್ ಮಾಡ್ತಿರುವಂಥದ್ದು. ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ 43 ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಹಿನ್ನೆಲೆ ಚಿತ್ರರಂಗ ಕೇವಲ ಒಂದು ಕಮರ್ಷಿಯಲ್ ಆಗಿ ತಗೊಂಡಿದ್ವಿ, ಟೋಟಲ್ ಆಗಿ 100% ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ನಮಗೆ ಕಳೆದ 20 ವರ್ಷದಿಂದ ಇರುವಂಥದ್ದು. ಇವತ್ತು ಪೋಸ್ಟರ್ ಲಾಂಚ್ ಮಾತ್ರ, ಮುಂದಕ್ಕೆ ಕನ್ವೆಜುಲೇಷನ್ ಬ್ರದರ್ ಆದ ನಂತರ ಅದನ್ನು ಶುರು ಮಾಡ್ತೇವೆ ಸರ್. ಹಲೋ ವ್ಯಾಪಾರಿ, ಹೆಸರು ಧ್ರುವ ಅಂತ. ಆ್ಯಂಡ್ ನನ್ನಿದು ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಿರೋದು, ಅದೇ ತಿರುಗಾಗಲಿ ಕಂಪ್ಲೀಟ್ ಆಗಿ ಯೂಶ್ಲಿ ವರ್ಕಿನ ಬ್ಯಾಕ್ಗ್ರೌಂಡ್ ಪ್ರೋಗ್ರಾಮ್ ಮಾಡೋದಾಗಲಿ ಸ್ಕೋರಿಂಗ್ ಮಾಡೋದಾಗಲಿ. ಸೊ ಮೆಟ್ ಮೀ ಅರೌಂಡ್ 6 months ago. ತುಂಬ ಕತೆ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಐ ವಾಂಟೆಡ್ ಟು ಲೈಕ್ ವರ್ಕ್ ವಿತ್ ಇಟ್. ತುಂಬ ಮ್ಯೂಸಿಕ್ ಆಗಿದ್ಮೇಲೆ ಕ್ರಿಯೇಟಿವ್ ಆಗುತ್ತೆ, ತುಂಬ ಆಪ್ಷನ್ಸ್ ಇದೆ, ವರ್ಸಟಿಲಿಟಿ ಇದೆ. ಸೊ ಅದರಿಂದ ಸೆಪ್ರೇಟ್ ಪ್ರಿ ಗುಡ್.